ಇನ್ನು ಮೀನುಗಾರರ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಸಚಿವೆ ಜಯಮಾಲಾ ಹಾಗೂ ಪೇಜಾವರ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಮಾಡ್ತಾರೆ ಉಡುಪಿಯಲ್ಲಿ ಎಲ್ಲ ನಮ್ಮ ರಕ್ಷಣೆಗೆ ಬರಬೇಕು, ಕಾರ್ಯಾಚರಣೆ ಮಾಡಬೇಕು ಅನ್ನೋ ಆಗ್ರಹಗಳು ಮಾಡ್ತಿದ್ದಾರೆ. ಏನು ಡಿಮಾಂಡ್ ಮಾಡ್ತೀವಿ, ಏನು ಒತ್ತಾಯ ಮಾಡ್ತೀರಿ ಸರ್, ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀವಿ? ಯೂನಿಯನ್ ಗೌರ್ಮೆಂಟ್ ಅದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಪತ್ರ ಬರೆದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಮುಂದೆ ಬರಬೇಕು, ನೀವು ಈ ವಿಷಯದಲ್ಲಿ ಸಹಕಾರ ಕೊಡಬೇಕು ಅಂತ ಬರೆದಿದ್ದಾರೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರದ ವತಿಯಿಂದ ಏನು ಮಾಡೋಕ್ಕೆ ಸಾಧ್ಯ, ಈ ಪ್ರಯತ್ನ ಮಾಡ್ತಾರೆ. ಅವರು ಮಾಡುವಂಥ ಕಾರ್ಯನ ಸರ್ಕಾರ, ಕೇಂದ್ರ ಸರ್ಕಾರ ಅವರಿಗೆ ಸಹಕರಿಸಬೇಕು. ಅಲ್ಪೇ ಸಮುದ್ರ ತೀರದಲ್ಲಿ ಮೀನಿನ ಬೋಟು ಮಾಯವಾಗಿ ಇನ್ನೂ ಪತ್ತೆಯಾಗಿಲ್ಲ. ಅದರಲ್ಲಿದ್ದ 7 ಜನ ಮೀನುಗಾರರ ಸ್ಥಿತಿಯೂ ಕೂಡ ಗೊತ್ತಾಗಿಲ್ಲ ಎಂಬ ಸಂಗತಿ 18 ದಿನಗಳ ಹಿಂದೆ ನಡೆದಿದ್ದರೂ ನನಗೆ ಈಗ ತಾನೇ ತಿಳಿಯಿತು. ಈಗ ಇದೆಲ್ಲ ತಿಳಿದು ಮನಸ್ಸಿಗೆ ಅತ್ಯಂತ ಆತಂಕವಾಗಿದೆ. ಈ ಬಗ್ಗೆ ನಾವು ಯಾರೂ ಸ್ಪಂದಿಸದೇ ಇದ್ದ ಬಗ್ಗೆ ಒಬ್ಬರ ಆಕ್ರೋಶವು ಫೇಸ್ಬುಕ್ನಲ್ಲಿ ವ್ಯಕ್ತವಾಗಿದೆ. ಇವನ್ನು ಸರ್ಕಾರ ಇದನ್ನು ಚುರುಕಾಗಿ ಪತ್ತೆ ಮಾಡುವ ಬಗ್ಗೆ ಸರ್ಕಾರಕ್ಕೆ ಒತ್ತಡ ತರುವ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತೇವೆ. ಗೋಚಾರಕ್ಕೆ ಕಾಣೋದು ಬೇರೆ, ಆದರೆ ನಿಜವಾಗಿ ಕೆಲಸ ಮಾಡೋದು ಬೇರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲಸಗಳನ್ನು 22ನೇ ತಾರೀಕು ಯಾವಾಗ ಅವರು ಕಂಪ್ಲೇಂಟ್ ಕೊಟ್ಟರಲ್ಲ, ಅದೇ ಎಫ್ ಐ ಆರ್ ಆಗಿದ್ದ ಕ್ಷಣದಿಂದನೇ ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಎಸ್ ಪಿಯಿಂದ ಹಿಡಿದು ಗೌರ್ಮೆಂಟಲ್ಲಿ ಇವತ್ತು ಮುಖ್ಯ ಕಾರ್ಯದರ್ಶಿಗಳು ಕೂಡ ಅವುಗಳ ಕುರಿತಂತೆ ಪಕ್ಕದ ರಾಜ್ಯಕ್ಕೆ ಗೋವಾ, ಮಹಾರಾಷ್ಟ್ರದ ಜೊತೆಯಲ್ಲಿ, ಮತ್ತು ಹೆಲಿಕಾಪ್ಟರಲ್ಲಿ ಕೂಡ ಅದರ ಶೋಧವನ್ನು ಮಾಡಿದ್ವಿ. ಇವತ್ತಿಗೂ ಕೂಡ ಶೋಧವನ್ನು ನಡೀತಾ ಇದೆ. ನಮಗೊಂದೇ ಅಂತಂದರೆ ಅವ್ರು ಸುರಕ್ಷಿತವಾಗಿ ವಾಪಸ್ ಬರಲಿ. ಇನ್ನೂ ಕೂಡ ನನಗೊಂದು ಆಸೆ, ಬರ್ತಾರೆ ಅವ್ರು, ಖಂಡಿತ ಬರ್ತಾರೆ. ಎಲ್ಲೋ ಇದ್ದಾರೆ, ಈ ಥರದ ಹಿಂದೆನೂ ಆಗಿದೆ ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬರ ಹತ್ರನೂ ಕೂಡ ಮಾತಾಡ್ತಿದ್ದೀವಿ. ಮಾತಾಡುವಾಗ ಅವರೆಲ್ಲರೂ ಕೂಡ ಒಂದು ಆಸೆ ಅಂತಂದರೆ, ಯಾವುದೇ ರೀತಿಯಲ್ಲಿ ನಮಗೆ ಡೀಸೆಲ್ದು ಯಾವುದೇ ಕುರುಹು ಇಲ್ಲ, ಎಲ್ಲೋ ಅವರು ಸುರಕ್ಷಿತವಾಗಿದ್ದಾರೆ, ಅವ್ರು ಬರ್ತಾರೆ, ಒತ್ತೆಗಿತ್ತೆ ಏನಾದರೂ ಇಟ್ಕೊಂಡಿರ್ತಾರೆ ಅಂತ ಏನೋ ಹೇಳ್ತಿದ್ದಾರೆ.